24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕೆನರ ಲೋಕಸಭಾ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಇತ್ತೀಚಿನ ವಾರದಲ್ಲಿ ತುಂಬಾ ಪ್ರಚಲಿತದಲ್ಲಿ ಇದ್ದು ಈಗ ನಿನ್ನೆ ಕಾರವಾರದಲ್ಲಿ ಏಕವಚನದಲ್ಲಿ ಮುಖ್ಯಮಂತ್ರಿಯನ್ನ ನಿಂದಿಸಿರುವ ಹಿನ್ನೆಲೆ ಇಂದು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಸುದ್ದಿಗೋಷ್ಠಿ ಹೇಳಿಕೆ ಬಿಡುಗಡೆ ಮಾಡಿ ಹಿಂದುತ್ವದ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನ ಮಾಡುವ ಮೂಲಕ ತಮ್ಮ ದಮ್ಮು ತಾಕತ್ತನ್ನ ಅನಂತ್ ಕುಮಾರ್ ಹೆಗಡೆ ತೋರಿಸಬೇಕು ಅಂತ ಹೇಳಿ 2015-16 ಸಾಲಿನಲ್ಲಿ ಮುಸ್ಲಿಂ ಪಟ್ಟಣ ಪಂಚಾಯಿತಿ ಸದಸ್ಯ ಹನೀಫ್ ಸುತಗುಟ್ಟಿ ಅವರಿಗೆ ತಮ್ಮ ಮತ ಚಲಾಯಿಸಿ ಅಧ್ಯಕ್ಷ ಮಾಡುವ ಮುಖೇನ ತಮ್ಮ ಹಿಂದುತ್ವ ಸಿದ್ಧಾಂತ ಕೇವಲ ರಾಜಕೀಯಕ್ಕೆ ಮಾತ್ರ ಎಂಬುದು ಸಾಬೀತುಪಡಿಸಿದ್ದಾರೆ ಎಂದು ಆಡಿಯೋ ಸಮೇತ ಬಿಡುಗಡೆ ಮಾಡಿದ್ದಾರೆ. ಮಾನ್ಯ ಸಂಸದರಿಗೆ ಈಗ ನಾನು ಒಂದು ರೀತಿ ಆ ಒಂದು ಆಡಿಯೋ ಇದು ಮಾಡ್ತಾ ಇದ್ದೀನಿ. ಇದು ಯಾಕಪ್ಪ ಅಂತಂದ್ರೆ, ನಿಮ್ಮ ಹಿಂದುತ್ವದ ಸಿದ್ಧಾಂತವನ್ನ ಮಾನ್ಯ ಅನಂತ್ ಕುಮಾರ್ ಹೆಗಡೆಯವರು ತಮ್ಮ ಹಿಂದುತ್ವದ ಸಿದ್ಧಾಂತವನ್ನ ಬದಿಗೊತ್ತಿ ಒಂದು ರೀತಿ ಒಬ್ಬ ಅಲ್ಪಸಂಖ್ಯಾತ ಮುಸಲ್ಮಾನ್ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯನನ್ನ ಅಧ್ಯಕ್ಷನಾಗಿ ಮಾಡಿ ತಮ್ಮ ರಾಜಕೀಯಕ್ಕೋಸ್ಕರ ಸಿದ್ಧಾಂತವನ್ನೇ ಮಾರಿಕೊಂಡಿರ್ತಕ್ಕಂತಹ ಹಿಂದುತ್ವದ ಸಿದ್ಧಾಂತವನ್ನೇ ಮಾರಿಕೊಂಡಿರ್ತಕ್ಕಂತ ಒಂದು ಆಡಿಯೋ ರೆಕಾರ್ಡ್ ಇದೆ. ಸ್ವತಃ ಅವರೇ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಮೊಹಮ್ಮದ್ ಹನೀಫ್ ಸುತ್ಕಟ್ಟಿ ಅಂತಕ್ಕಂತ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯನನ್ನ ಅವರು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಒಂದು ರೀತಿ ತಮ್ಮ ಸಿದ್ಧಾಂತವನ್ನೇ ಬದಿಗೊತ್ತಿ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಒಂದು ರೀತಿ ದುರ್ದೈವದ ಸಂಗತಿ. ಆಯ್ತಾ, ಮೇಲ್ನೋಟಕ್ಕೆ ನಾನು ಇಂದು ಮುಸಲ್ಮಾನ್ ವಿರೋಧಿ, ನನಗೆ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ಆದರೆ ಇಲ್ಲಿ ಇವಾಗ ಹಾಗಾಗಿ ನಿಮಗೆ ಆಡಿಯೋ ಸಮೇತ ಬಿಡುಗಡೆ ಮಾಡ್ತಾ ಇದ್ದೀನಿ. ಸ್ವತಃ ಮೊಹಮ್ಮದ್ ಹನೀಫ್ ಸುದ್ಗಟ್ಟಿ ಅವರು ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಒಂದು ರೀತಿ ಆಡಿಯೋ ಇದ್ರ ಜೊತೆಗೆ ಬಿಡುಗಡೆ ಮಾಡ್ತೀನಿ. ಬನ್ನಿ, ತುಂಬ ಕುತೂಹಲಕಲಾಗಿದೆ. ಇದು ನೋಡಬೇಕಾದಂಥ ಏನು ಹಿಂದುತ್ವದ ಅಭಿಮಾನಿಗಳು ಸ್ವತಃ ಅನಂತ್ ಕುಮಾರ್ ಹೆಗಡೆ ಅವರು ಸ್ವತಃ ದಿಲ್ಲಿ ಫ್ಲೈಟಿಂದ ಬಂದು ಒಬ್ಬ ಅಲ್ಪಸಂಖ್ಯಾತ ಮುಸಲ್ಮಾನ್ ಪಟ್ಟಣ ಪಂಚಾಯತಿ ಸದಸ್ಯನನ್ನು ಓಟ್ ಹಾಕಿ ಅವ್ರಿಗೆ ಅಧ್ಯಕ್ಷ ಮಾಡಿರ್ತಕ್ಕಂಥ ಒಂದು ನಿದರ್ಶನ ನನ್ನ ಹತ್ರ ಇದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಹಲೋ ಸರ್, ಅವರೇ ಹಾಕಿದ್ದಾರೆ, ಅವರೇ ಹಾಕಿದ್ದಲ್ಲ ಸರ್ 2015 ಅಲ್ಲ, ಫಸ್ಟ್ ಪಿರಿಯಡ್ ಅದ ನೋಡ್ರಿ, ಪಟ್ಟಣ ಪಂಚಾಯತ್ ಫಸ್ಟ್ ಪಿರಿಯಡ್ ಯಾವಾಗನು ಕೇಳಿ ಯಾರಿಗೆ ಸಿಒ ಫೋನ್ ಮಾಡಿ ಕೇಳ್ರಿ, ಅವ್ರು ಹೇಳ್ತಾರೆ. ಫಸ್ಟ್ ಅಧ್ಯಕ್ಷ ನೀವೇ? ಫಸ್ಟ್ ಅಧ್ಯಕ್ಷ ನಾನೇ. ಓಕೆ, ಈಗ ಹಾಕಿ 2015 ಎಷ್ಟು ಓಟ್ ಇದ್ವು ಭಯ್ಯ ಟೋಟಲ್? ಟೋಟಲ್ 18 ಓಟು. 18 ಓಟ್ ಇದ್ವು. 18 ಇವ್ರದೇ ಅನಂತ್ ಕುಮಾರ್ ಹೆಗಡೆ ಅವ್ರದೇ ನಿರ್ಣಾಯಕ. ಅಲ್ಲ, ಕಾಂಗ್ರೆಸ್ 9 ಓಟ್ ರೀ. ಹಾ, ಬಿಜೆಪಿ 7 ಇದ್ದು ರೀ. ಹಾ, ನಾವು ಇಂಡಿಪೆಂಡೆಂಟ್ ಇಬ್ಬರು ಇದ್ದೀವಿ. ಹಾ, ನಾವು ನಮ್ಮ ತಮ್ಮ ಮತ್ತವರು ಅನಂತ್ ಕುಮಾರ್ ಹೆಗಡೆ ಅವರು ಸ್ಪೆಷಲ್ ದಿಲ್ಲಿಯಿಂದ ಬಂದು ಹಾಕಿದ್ರು ಓಟ್ ನಿಮಗೋಸ್ಕರ. ಹಾ, ಓಕೆ. ಅವತ್ತು ನಿಮ್ಗೆ ಗೊತ್ತಿತ್ತಾ ಅವರು ಅಲ್ಪಸಂಖ್ಯಾತ ಅಂತ ಗೊತ್ತಿತ್ತಾ ಹೆಂಗೆ ಅಂತ ಅವ್ರಿಗೆ? ಗೊತ್ತಿತ್ತಲ್ಲ, ಮತ್ತು ಸುರೇಶ್ ಮಾರಾಳ್ ಅವ್ರ ಮನೆಯಾಗ ಎಲ್ಲ ಡಿಸ್ಕಸ್ ಆಗಿದ್ದ ನಂತರ ಬಂದಿದ್ರಲ್ರಿ. ಹೌದಾ? ಸುರೇಶ್ ಮಾರಾಳ್ ಸರ್ ಕರೆದಿರೋ ಅವ್ರಿಗೆ. ಹೌದಾ? ಮೊಹಮ್ಮದ್ ಹನೀಫ್ ಸುತ್ಗಟ್ಟಿ ಅಲ್ಲ ನಿಮ್ಮ ಹೆಸರು? ಹಾ. ಓಕೆ, ಆದ್ರೂ ಸಹ ಅವತ್ತು ನಿಮಗೆ 2015-16 ಒಬ್ಬ ಹಿಂದುತ್ವವಾದಿ ಅನ್ಸನ್ಕೊಂಡಿರೋರು ನಿಮಗೆ ಸಪೋರ್ಟ್ ಮಾಡಿದ್ರು. ಮಾಡಿದ್ರು? ಹಾ, ಸಪೋರ್ಟ್ ಮಾಡಿದ್ರೆ ಸರ್ ಪಾಪ ಒಳ್ಳೆ ಹಾಗೇನಿಲ್ಲ. ಅವರು ಪ್ರಶ್ನೆವರ್ಗ ಅವ್ರಿಗೆ ಪ್ರಶ್ನೆ ಕೇಳಿದಾಗ ಅದು ರಾಜಕೀಯ ಅಂತ ಹೇಳಿದ್ರು. ಹೌದಾ? ಹ್ಮ್, ಅವ್ರು ಹೇಳಿದ್ರಲ್ರಿ ಎಲ್ಲಾರು ಪ್ರಶ್ನೆವ್ರ ಪ್ರಶ್ನೆ ಕೇಳಿದ್ರಿ, ಮತ್ ನೀವು ಹಿಂಗ ಹಿಂಗ ಹಿಂಗದ ಅಂತೇಳಿ. ಹ್ಮ್, ಅವಾಗ ನಾವು ಬಿಜೆಪಿ ಸಪೋರ್ಟಿಂದ ಆಗಿದ್ವಲ್ಲ. ಹೌದಾ? ಸರಿ, ಅಧ್ಯಕ್ಷ ಹುದ್ದೆಗೆ ಬೇಕಾದಾಗ ನಿಮ್ಗೆ ಅವರು ಯಾವುದೇ ರೀತಿ ರಾಜಕೀಯಕ್ಕೋಸ್ಕರ ಹಾಕಿದ್ದು? ಹ್ಮ್. ಓಕೆ ಭಯ್ಯ, ಓಕೆ ಭಯ್ಯ, ಧನ್ಯವಾದಗಳು. ನಿನ್ನೆ ಅನಂತ್ ಕುಮಾರ್ ಹೆಗಡೆ ಸಾಹೇಬರು ಮಾತಾಡ್ತಕ್ಕಂಥ ಬರದಲ್ಲಿ ಕಾರವಾರದಲ್ಲಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಏನೋ ಒಂದು ರೀತಿ ಮಾತಾಡಿದ್ದಾರೆ. ಓಕೆ, ಅವರವರ ರಾಜಕೀಯ, ಪತ್ರಕರ್ತರು ಮಾತಾಡಬಾರ್ದು ಸೆಕೆಂಡ್ರಿ ಒಂದು ರೀತಿ. ಆದರೂ ಸಹ ಒಂದು ರೀತಿ ಆ ಪದಗಳನ್ನ ಬಳಕೆ ಮಾಡಿದ್ದು ತಪ್ಪು. ಒಂದು ರೀತಿ ಅದು ಶೋಭೆ ತರೋಲ್ಲ,
ಸೆಕೆಂಡ್ರಿ. ಇನ್ನು ಅನಂತಕುಮಾರ್ ಹೆಗಡೆಯವರು ಫಸ್ಟ್ಗೆ ದಮ್ಮಿದ್ರೆ ತಳೆಯಿರಿ, ಹಾಕತ್ತಿದ್ರೆ ತಳೆಯಿರಿ, ಮತ್ತು ನಿನ್ನೆ ಮಗನೇ ಅಂತಕ್ಕಂಥ ಪದಗಳು ಉಪಯೋಗಿಸಿರ್ತಕ್ಕಂಥದ್ದು ಸ್ವಲ್ಪ ಎಲ್ಲ ಒಂದು ಕಡೆ, ಮತ್ತು ನಮ್ಮದು ಸರ್ವಜನಾಂಗೀಯ ಶಾಂತಿಯ ತೋಟ, ಅನೇಕತೆಯಲ್ಲಿ ಏಕತೆ ಕಂಡ ರಾಷ್ಟ್ರ ಭಾರತ ದೇಶ, ಹಿಂದೂ ಮುಸಲ್ಮಾನ್ ಕ್ರೈಸ್ತ ಬುದ್ಧ ಕ್ರಿಶ್ಚಿಯನ್ ಪಾರ್ಸಿ ಮತ್ತು ಹಲವಾರು ಧರ್ಮಗಳು ಜೈನ, ಹೀಗೆ ಹಲವಾರು ಧರ್ಮಗಳು ಕೂಡಿ ಒಂದು ರೀತಿ ಸರ್ವಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಹೆಸರುವಾಸಿಯಾಗಿದೆ. ವಿವಿಧತೆಯಲ್ಲಿ ಏಕತೆ ಕಂಡಿರ್ತಕ್ಕಂಥ ನಮ್ಮ ರಾಷ್ಟ್ರಕ್ಕೆ ಒಂದು ರೀತಿ ಸೌಹಾರ್ದಿತವಾಗಿಯೂ ಸಹ ಸಾಕಷ್ಟು ಒಳ್ಳೆಯ ಹೆಸರಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ. ಇಂಥ ಸಂದರ್ಭದಲ್ಲಿ ಮಾನ್ಯ ಸಂಸದರು ಮಾನ್ಯ ಅನಂತಕುಮಾರ್ ಹೆಗಡೆ ಸಾಹೇಬರು, ಓಕೆ ಅವ್ರ ಸಿದ್ಧಾಂತಗಳ ಬಗ್ಗೆ ಅವರ ನಿಲುವುಗಳ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ಆದರೆ ಅವರ ಸಿದ್ಧಾಂತಗಳು ಮತ್ತು ಅವರ ನಿಲುವುಗಳ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ, ನೀವು ಹಿಂದುತ್ವದ ಸಿದ್ಧಾಂತ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಒಂದು ರೀತಿ ಪ್ರಕಾರ ಹಿಂದುತ್ವವಾದಿ ಅಂತ ಗೊತ್ತಿದೆ. ಒಂದು, ನೀವು ನಿಮಗೆ ದಮ್ಮು ಅಥವಾ ನಿಮ್ಮ ತಾಕತ್ತನ್ನು ತೋರಿಸಬೇಕಾಗಿರ್ತಕ್ಕಂಥದ್ದು ಬರೀ ಹಿಂದುತ್ವ ಪದ ಬಳಕೆಯಲ್ಲಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ದಮ್ಮು ತಾಕತ್ತು ಪದ ಉಪಯೋಗಿಸ್ತಿರಲ್ಲ, ಅದ್ರ ಜೊತೆಗೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ, ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳ ಬಗ್ಗೆ ನೀವು ನಿಮ್ಮ ದಮ್ಮು ತಾಕತ್ತು ತೋರಿಸಿದ್ರೆ ನಾವು ಒಪ್ಕೋತಿದ್ವಿ. ಆದರೆ ನೀವು 4.5 ವರ್ಷ ಸುಮ್ಮನೆ ಇದ್ದು ಈಗ ನೀವು ಏಕಾಏಕಿ ಬಂದ್ಬಿಟ್ಟು ದಮ್ಮು ತಾಕತ್ ಬಗ್ಗೆ ಮಾತಾಡ್ತಿರಲ್ಲ, ನಿಮಗೆ ಕ್ಷೇತ್ರದ ಜನರ ಮುಂದೆ ಬರೋಕ್ಕೆ ಮತ್ತೆ ಎಲೆಕ್ಷನ್ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ ಬರ್ತಾ ಇದ್ದೀರಲ್ಲ, ಈ ಟಿಕೆಟ್ಗೋಸ್ಕರ ಮತ್ತೆ ವೋಟ್ ಬ್ಯಾಂಕ್ಗೋಸ್ಕರ ನಿಮ್ಗೇನು ನೈತಿಕತೆ ಇದೆ? ದಮ್ಮು ತಾಕತ್ ಬಗ್ಗೆ ಮಾತಾಡೋಕ್ಕೆ ನಿಮ್ಗೇನು ನೈತಿಕತೆ ಇದೆ? ಓಕೆ, ನಿಮ್ಮ ಹಿಂದುತ್ವ ಓಕೆ, ನಾನು ಸಹ ಹಿಂದೂ, ನಾನು ಸಹ ಒಂದು ರೀತಿ ರಾಮನ ಅಭಿಮಾನಿ, ನಾನು ಅಪ್ಪಟ ಹಿಂದೂ, ಓಕೆ, ಆದರೆ ಅದ್ರ ಜೊತೆಗೆ ನೀವು ಜನರಿಂದ ಆರಿಸೋಗಿ ಪಾರ್ಲಿಮೆಂಟ್ಗೆ ಹೋದ್ರಿ, ಅದ್ರ ತಕ್ಕನಾಗೆ ನೀವು ಕೆಲಸ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ. ಈ ಒಂದು ವಿಷಯದಲ್ಲಿ ಎಷ್ಟು ನೀವು ಇದು ಮಾಡಿದ್ರಿ, ಮತ್ತು ನಿಮ್ಮ ಆ ದಮ್ಮು ತಾಕತ್ತು ತೋರಿಸಿರ್ಬೇಕಾಗತಕ್ಕಂಥದ್ದು ಸಂಸತ್ತಿನಲ್ಲಿ ತೋರಿಸಿ, ನಿಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಬೆಳಕಲ್ಲಿ ಅಲ್ಲಿ ನಿಮ್ಮ ದಮ್ಮು ತಾಕತ್ತು ತೋರಿಸಿ, ಒಪ್ಕೋತೀವಿ. ಹೌದಪ್ಪ, ನಮ್ಮ ಸಂಸದರು ದಮ್ಮು ತಾಕತ್ತು ತೋರಿಸಿ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ರು, ಸಾಕಷ್ಟು ಇದು ಅಂತಂದ. ಯಾತದ್ದು ಇಲ್ಲ, ಇಷ್ಟು ದಿನ 4.5 ವರ್ಷ ಸುಮ್ಮನೆ ಇದ್ರಿ, ಈಗ ಏಕಾಏಕಿ ಬಂದ್ಬಿಟ್ಟು ಅಲ್ಲಲ್ಲಲ್ಲಿ ಆಯಾ ತಾಲೂಕುಗಳಲ್ಲಿ ಹೋಗಿ ಒಂದು ರೀತಿ ಸಾಕಷ್ಟು ಒಂದು ರೀತಿ ಧರ್ಮಗಳ ನಡುವೆ ಮಾತಾಡ್ತಕ್ಕಂಥದ್ದು, ಮಸೀದಿಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು, ಯಾವ ರೀತಿ ಸಂಸದ್ರೆ ಇದು? ಆ ಮತ್ತೆ ನೀವು 4.5 ವರ್ಷ ಸುಮ್ಮನೆ ಇದ್ರಿ, ಈಗ ಮತ್ತೆ ಇದು ಮಾಡಿದಿರ, 7ನೇ ಬಾರಿ ನೀವು ಸಂಸದರಾಗ್ಲಿಕ್ಕೆ ಹೊರಟಿದ್ದೀರಾ. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂತೋಷ ಓಕೆ, ಅದ್ರ ತಕ್ಕನಾಗಿ ನೀವು ಜನರಿಂದ ಆರಿಸೋಗಿದ್ದೀರಾ, ಜನರು ಕಷ್ಟಪಟ್ಬಿಟ್ಟು ಓಟ್ ಹಾಕಿದರೆ ನಿಮ್ಮ ಒಂದು ಸಿದ್ಧಾಂತಕ್ಕೋಸ್ಕರ, ನಿಮ್ಮಲ್ಲಿರ್ತಕ್ಕಂಥ ನಂಬಿಕೆಗೋಸ್ಕರ, ಅದ್ರ ತಕ್ಕನಾಗಿ ಎಷ್ಟು ನೀವು ಪ್ರಾಮಾಣಿಕವಾಗಿ ಶ್ರಮಿಸಿದ್ರಿ ಜನಪರವಾಗಿ ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಇನ್ನು ನಿಮ್ಮ ಮಾತಿನ ಪದಗಳು ಎಲ್ಲೆಲ್ಲೋ ಹೋಗ್ತಾವೆ, ಓಕೆ, ನಿಮ್ಮ ಏಕವಚನ ಪ್ರಯೋಗ ದೊಡ್ಡವ್ರು ನೀವು, ಸಾಕಷ್ಟು ನಿಮ್ಗೆ ಹೇಳ್ತಕ್ಕಂಥ ದೊಡ್ಡ ವ್ಯಕ್ತಿನೂ ನಾನಲ್ಲ, ಓಕೆ, ಸೆಕೆಂಡ್ರಿ. ಇನ್ನು ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ, ಇಲ್ಲೇ ನೋಡಿ ಮ್ಯಾಟ್ರ್ ಇರೋದು, ಇಡೀ ದೇಶಕ್ಕೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು, ನೀವೊಬ್ಬ ಪ್ರಖರ ಹಿಂದುತ್ವವಾದಿ ಅಂತ. ಆದರೆ ನಿಮ್ಗೊಂದು ನಾನು ಸವಾಲ್ ಆಗ್ತಾ ಇದ್ದೀನಿ, ನೀವು 2015 ಮತ್ತೆ 2016 ಇಸ್ವಿಲಿ ನೀವು ಹಿಂದುತ್ವವಾದಿ ಅಂತಕ್ಕಂಥ ಹಿಂದುತ್ವ ಸಿದ್ಧಾಂತವನ್ನ ಬದಿಗೊತ್ತಿ ಒಬ್ಬ ಮುಸಲ್ಮಾನ್ ಒಬ್ಬ ಪಟ್ಟಣ ಪಂಚಾಯತಿ ಸದಸ್ಯನ್ನ
ನೀವು ಅಧ್ಯಕ್ಷ ಮಾಡ್ತೀರಾ, ಅವ್ರಿಗೆ ಓಟ್ ಹಾಕ್ಲಿಕ್ಕೆ ಬರ್ತೀರಾ ಸ್ಪೆಷಲ್ ಫ್ಲೈಟ್ ಅಲ್ಲಿ, ಎಲ್ಲಿ ಡೆಲ್ಲಿಯಿಂದ ಬರ್ತೀರಾ? ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಹಿಂದುತ್ವದ ಸಿದ್ಧಾಂತ ಮಾನ್ಯ ಸಂಸದರೆ? ಕಿತ್ತೂರು ಪಟ್ಟಣ ಪಂಚಾಯತಿ ಆದ್ಮೇಲೆ 2015-2016 ಒಂದು ಸಾಲಿನಲ್ಲಿ ಅಧ್ಯಕ್ಷ ಹುದ್ದೆ ನಡೀತೈತೆ. ಅಂತ ಸಂದರ್ಭದಲ್ಲಿ ಇಬ್ರು ನಿರ್ಣಾಯಕ ಪಕ್ಷೇತರ ಸದಸ್ಯರಾಗಿರ್ತಾರೆ. ನಿಮ್ಮ BJP ಪಕ್ಷ ಈಕ್ವಲ್ ಇರುತ್ತೆ, ಮತ್ತೆ ಕಾಂಗ್ರೆಸ್ ಪಕ್ಷನು ಈಕ್ವಲ್ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಮಹಮ್ಮದ್ ಹನೀಫ್ ಸುತ್ಗಟ್ಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಬಿಜೆಪಿಗೆ ಇದು ಮಾಡಿಕೊಂಡು ನೀವು ಅವ್ರಿಗೆ ಅಧ್ಯಕ್ಷ ಮಾಡ್ತಿರಲ್ಲ, ಆ ಮಹಮ್ಮದ್ ಹನೀಫ್ ಸುತ್ಗಟ್ಟಿಗೆ ನಿಮ್ಮ ಓಟ್ ಹಾಕಿ ಮತ್ತೆ ನಿಮ್ಮ ಕಿತ್ತೂರು ಪಟ್ಟಣ ಪಂಚಾಯತಿಗೆ ನೀವು BJP ಆಡಳಿತ ತಗೊಬಂದ್ರಲ್ಲ, ನಿಮ್ಮ ಅಧಿಕಾರಿಗೋಸ್ಕರ ನಿಮ್ಮ ಸಿದ್ಧಾಂತ ಬಿಟ್ಬಿಟ್ರಲ್ಲ ಅವಾಗ ಮಾನ್ಯ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ, ಜ್ಞಾಪಕ ಆಯ್ತಾ ಇದು? ಆಯ್ತಾ? ಹಾಗಾಗಿ ನಾನ್ ಕೇಳೋದು, ಇದನ್ನ ದಯವಿಟ್ಟು ಯಾಕೆ ಈ ರೀತಿ ಅಲ್ಲಿಗೆ ನೀವು ಸಮಯ ಸಂದರ್ಭ ಬಂದಾಗ ಮಾತ್ರ ನೀವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಿಮ್ಮ ಒಂದ್ ರೀತಿ ಪ್ರಕಾರ ನಿಮ್ಮ ಭಾಷಣಗಳು ನಿಮ್ಮ ಪ್ರಕಾರ ಸಿದ್ಧಾಂತಗಳ ಬಗ್ಗೆ ಇದ್ ಮಾಡಿ ಎಲ್ಲ ಒಂದ್ ಕಡೆ ಕ್ಷೇತ್ರದಲ್ಲಿ ತಗಂತ ಜನತೆ ಮತ್ತು ಇವ್ರನ್ನೆಲ್ಲ ದಿಕ್ತಪ್ಸಿ ನಿಮ್ಮ ಓಟ್ ತಗೊಂಡ್ಬೇಕಾದದ್ದು ಅಷ್ಟೇ ತಾನೇ ನಿಮ್ದು? ಜನಪರ ಕಾಳಜಿ ಇಲ್ಲ, ಮತ್ತೆ ಇಲ್ಲಿರ್ತಕ್ಕಂಥ ಹಿಂದೂಗಳನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರ ನೀವು? ಅವತ್ತು ನಿಮ್ಮ ಹಿಂದುತ್ವ ಸಿದ್ಧಾಂತದ ಬಗ್ಗೆ ಸಾಕಷ್ಟು ಹಿಂದುತ್ವದ ಪ್ರಖರತೆ ಇದ್ದಿದ್ರೆ ನೀವು ಅವತ್ತು ಮಹಮ್ಮದ್ ಹನೀಫ್ ಸುತ್ಗಟ್ಟಿನ ಯಾಕೆ ಅಧ್ಯಕ್ಷ ಮಾಡಿದ್ರೆ ನೀವು? ನೀವ್ ಯಾಕೆ ಓಟ್ ಹಾಕಿದ್ರಿ? 2015-2016 ನೀವು ಸ್ಪೆಷಲ್ ಫ್ಲೈಟ್ ಅಲ್ಲಿ ಬರ್ತೀರಾ ಬಂದು ಮಹಮ್ಮದ್ ಹನೀಫ್ ಸುತ್ಗಟ್ಟಿಗೆ? ಮಾಜಿ ಶಾಸಕರಾಗಿರ್ತಂತ ಸುರೇಶ್ ಮಾರಿಯಾಳೆ ಅವರ ಒಂದು ಮನೆಯಲ್ಲಿ ಮೀಟಿಂಗ್ ಆಗುತ್ತೆ, ಇದನ್ನ ಯಾರು ಮರ್ತಿಲ್ಲ ಸಂಸದ್ರೆ. ಆಯ್ತಾ? ಹಾಗಾಗಿ ದಯವಿಟ್ಟು ನಿಮ್ಮ ದಮ್ಮು ತಾಕತ್ತು ಏನಾರು ಇದ್ರೆ ಸಂಸತ್ತಿನಲ್ಲಿ ತೋರಿಸಿ. ಈ ಬಾರಿ ಬಜೆಟ್ ನಡೀತಾ ಇದೆ, ಸಾಕಷ್ಟು ಸಮಸ್ಯೆಗಳು ಹಂಗೆ ಇದಾವೆ. ಈ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸುರೇಶ್ ಅಂಗಡಿ ಸಾಹೇಬ್ರು ಆ ಒಂದು ಬೆಳಗಾವಿಯಿಂದ ಧಾರವಾಡಗೆ ಹೋಗ್ತಕ್ಕಂಥ ಒಂದು ರೈಲ್ವೆ ಮಾರ್ಗನ ಒಂದ್ ರೀತಿ ಪಾಪ ಎಲ್ಲ ಮಂಜೂರು ಮಾಡಿ ಹೋಗಿದ್ರು, ಸಾಕಷ್ಟು ಕಿತ್ತೂರು ಉತ್ಸವ ನಡೆದ್ರು. ಅದರೊಳಗೆ ಒಂದು ಬಿಟ್ರೆ ಇನ್ನು ಯಾವುದಕ್ಕೂ ನೀವು ಅಟೆಂಡ್ ಆಗಿಲ್ಲ ಬಿಡಿ. ಆಯ್ತಾ? ಮಾತೆತ್ತಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು ನಿಮ್ಮ ಓಟ್ ಬ್ಯಾಂಕ್ ಮಾತ್ರ ಸೀಮಿತ ಆಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮಗೋಸ್ಕರ ನೀವು ಏನ್ ಕೊಟ್ರಿ? ಎಷ್ಟು ಅನುದಾನ ತಗೊಂಡು ಕೊಟ್ರಿ? ಇವತ್ತು ರಾಷ್ಟ್ರೀಯ ಮಟ್ಟದ ಉತ್ಸವ ನಡಿಬೇಕು, ಕಿತ್ತೂರು ಉತ್ಸವ ನಡಿಬೇಕು ಅಂತ ಚರ್ಚೆ ಆಗ್ತಾ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ನೀವು ಒಬ್ಬ ಕೇಂದ್ರ ಸರ್ಕಾರದ ಒಂದು ಪ್ರತಿನಿಧಿಸ್ತಕ್ಕಂಥವ್ರು, ಕೇಂದ್ರ ಸರ್ಕಾರಕ್ಕೆ ಧ್ವನಿ ಎತ್ತಕ್ಕಂಥವ್ರು, ನಮ್ಮ ಕಿತ್ತೂರಿನ ಬಗ್ಗೆ ಮತ್ತೆ ಖಾನಾಪುರದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಎಷ್ಟು ಬಾರಿ ಧ್ವನಿ ಎತ್ತಿದ್ರಿ? ಆಯ್ತಾ? ಈಗ ನಿಮ್ಗೆ ಏಕಾಏಕಿ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಇಂಟ್ರೆಸ್ಟ್ ಬಂದಿದೆ, ಸಾಕಷ್ಟು ಒಂದ್ ರೀತಿ ಕ್ಷೇತ್ರದ ಜನತೆ ಬಗ್ಗೆ ಸಾಕಷ್ಟು ಕಾಳಜಿ ಬಂದಿದೆ. ಮತ್ತೆ ಮಹದಾಯಿ ಅಂತಕ್ಕಂಥದ್ದು ಧ್ವನಿ ಎತ್ತಲಿಲ್ಲ, ಮತ್ತೆ ಕರೋನಾ ಮತ್ತೆ ಪ್ರವಾಹ ಸಂದರ್ಭದಲ್ಲಿ ಧ್ವನಿ ಎತ್ತಲಿಲ್ಲ. ಹಲವಾರು ನಿಮ್ಮಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರೆ ಪಾಪ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಪಕ್ಷದ ಮುಖಂಡರುಗಳನ್ನೇ ವಿಶೇಷವಾಗಿ ಸಾಕಷ್ಟು ನಂಬ್ಕೊಂಡಿದ್ರು, ಅವರೂ ಸಹ ರಾಜಕೀಯವಾಗಿ ಸಬಲೀಕರಣ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಈ ರೀತಿ ಆಗ್ಬಿಟ್ರೆ ಹೇಗೆ ಸಂಸದ್ರೆ? ಮಾತಿಗೆ ಮುಂಚೆ ನಾನು ಪ್ರಖರ ಹಿಂದುತ್ವವಾದಿ ಅಂತೀರಾ, ಆದ್ರೆ ನೀವು ನಿಮಗೆ ನೇರ ಸವಾಲು ಮಾನ್ಯ ಸಂಸದ್ರೆ, ಅವತ್ತು ಮಹಮ್ಮದ್ ಹನೀಫ್ ಸುತ್ಗಟ್ಟಿ ಅಂತಕ್ಕಂಥ ಒಬ್ಬ ಅಲ್ಪಸಂಖ್ಯಾತ ಮುಸಲ್ಮಾನ್ ಪಟ್ಟಣ ಪಂಚಾಯತಿ ಸದಸ್ಯನನ್ನ ಅಧ್ಯಕ್ಷ ಮಾಡಿಕೊಳ್ತಾಗ ಎಲ್ಲೋಗಿತ್ತು ನಿಮ್ಮ ಹಿಂದುತ್ವದ ಸಿದ್ಧಾಂತ? ಅವತ್ತು ನಿಮಗೆ ನೈತಿಕತೆ ಇದ್ದಿದ್ರೆ, ಹಿಂದುತ್ವದ ಸಿದ್ಧಾಂತದ ಬಗ್ಗೆ ಇದ್ದಿದ್ರೆ ಅವತ್ತು ನೀವು ನಮ್ಗೆ ಸಿದ್ಧಾಂತ ಮುಖ್ಯ, ಹಿಂದುತ್ವ ಮುಖ್ಯ ಅಂತಕ್ಕಂಥದ್ದು ನೀವು ಅಧಿಕಾರದಲ್ಲಿ ಇಲ್ಲದೆ ಇರಬಾರ್ದಾಗಿತ್ತು. ಅವತ್ತು ನಮ್ಮ ಪತ್ರಕರ್ತ ಸಹೋದರಿಗಳು ಕ್ವಶನ್ ಕೇಳಿದಾಗ ಇದು ರಾಜಕೀಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀರಾ ನೀವು? ರಾಜಕೀಯ ಹಾಗಾದ್ರೆ ನೀವು ನಿಮ್ಮ ಸಿದ್ಧಾಂತನ ಅಥವಾ ಜನರ ಹಿತದೃಷ್ಟಿಯನ್ನ ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಕೊಟ್ಬಿಡ್ತಿರೋ, ತ್ಯಾಗ ಮಾಡ್ಬಿಡ್ತಿರೋ? ಅಲ್ಲಿಗೆ ನೀವು ಸಹ ರಾಜಕೀಯ ಮಾಡ್ತಾ ಇದ್ದೀರಾ ನಂಗಾಯ್ತು. ಇಷ್ಟು ದಿನ ಇರಲಿಲ್ಲ, ಯಾತದ್ದು ಇಲ್ಲ, ಈಗ ಪ್ರತಿ ಸಲ ಹೋಗೋದು, ಪ್ರತಿ ಸಲ ಆಯಾ ತಾಲೂಕು ಹೋಗೋದು,
ಏನೇನೋ ಮಾತಾಡೋದು. ದಯವಿಟ್ಟು ಮಾನ್ಯ ಸಂಸದರೇ, ನಿಮ್ಮ ಒಂದು ಬಗ್ಗೆ ಒಳ್ಳೆ ಗೌರವ ಇದೆ, ದಯವಿಟ್ಟು ಇನ್ನ ಈ ಕೇಂದ್ರ ಸರ್ಕಾರದಲ್ಲಿ ಕೊನೆ ಒಂದು ರೀತಿ ಬಜೆಟ್ ಆಗ್ತಾ ಇದೆ, ಈ ಸರ್ಕಾರದ ಆದ್ಮೇಲೆ ಕೊನೆ ಬಜೆಟ್ ಇದು ಸರ್ಕಾರದ್ದು. ಇಷ್ಟಿನ ಸುಮ್ಮನೆ ಇದ್ರಿ, ಏನು ಧ್ವನಿ ಎತ್ತಲಿಲ್ಲ, ಒಂದ್ ತುಟಿಕ್ ಪಿಟಿಕ್ ಅಂತ ಅನ್ಲಿಲ್ಲ ಸಂಸತ್ತಿನಲ್ಲಿ. ಈ ಒಂದು ಅಧಿವೇಶನದಲ್ಲೂ ಸಹ ನಿಮ್ಮ ದಮ್ಮು ತಾಕತ್ತು ಅಲ್ಲಿರ್ತಕ್ಕಂಥ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಬೆಳಕಲ್ಲಿ, ಅದು ನಿಮ್ಮ ದಮ್ಮು ತಾಕತ್ತು. ಈ ಬಜೆಟ್ ಅಲ್ಲಿ, ಈ ಕೇಂದ್ರ ಸರ್ಕಾರ ಮಂಡಿಸ್ತಾ ಇರ್ತಕ್ಕಂಥ ಬಜೆಟ್ ಅಲ್ಲಿ ನಮ್ಮ ಕಿತ್ತೂರು ಖಾನಪುರ ಆಯ್ತು, ಕೇಂದ್ರ ಲೋಕಸಭಾ ಕ್ಷೇತ್ರಗಳಿಗಾಯ್ತು, ಅಲ್ಲಿ ಒಂದ್ ರೀತಿ ಸಾಕಷ್ಟು ಅನುದಾನ ಮೀಸಲಿಡಿಸಿ, ಅವಾಗ ನಿಮ್ಮ ದಮ್ಮು ತಾಕತ್ತ ನಾವು ಮೆಚ್ತೀವಿ. ಅದನ್ ಬಿಟ್ಬಿಟ್ಟು ಈಗ ನೀವು ಏಕಾಏಕಿ ಬಂದ್ಬಿಟ್ಟು ಒಂದ್ ರೀತಿ ಏನೇನೋ ಮಾತಾಡ್ಕೊಂಡು ಏನೇನೋ ಏನೇನು ಮಾನ್ಯ ಸಂಸದ್ರೆ, ಆಯ್ತಾ? ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೇನೆ, ಮಾತಾಡುವಾಗ ದಯವಿಟ್ಟು ಹಿಡ್ತಾ ಇರಲಿ, ಅದ್ರ ಜೊತೆಗೆ ನಿಮ್ಮ ದಮ್ಮು ತಾಕತ್ತು, ನಿಮ್ಮ ಹಿಂದುತ್ವ ಸಿದ್ಧಾಂತದ ಬಗ್ಗೆ ಜೊತೆಗೆ, ನಾನು ಸ್ವಲ್ಪ ಹಿಂದುವಾದಿ, ಹಿಂದುತ್ವದ ಪ್ರಕಾರವಾದಿ, ನಾನು ಹಿಂದೂ ಧರ್ಮದವನೇ, ನಾನು ಸಹ ರಾಮನ ಭಕ್ತ, ಅದ್ರ ಜೊತೆಗೆ ಸ್ವಲ್ಪ ಜನಪರ ಕಾಳಜಿ ಇರಬೇಕು. ಕ್ಷೇತ್ರದ ಒಂದ್ ರೀತಿ ಆರು ಸಲ ಆರಿಸೋಗಿದ್ದೀರಲ್ಲ ನೀವು, ಜವಾಬ್ದಾರಿಯಿಂದ ನೀವು ಕೆಲಸ ಮಾಡಬೇಕು, ಸಾಕಷ್ಟು ಜವಾಬ್ದಾರಿ ಇದೆ. ಒಬ್ಬ ಸಂಸದರು ನೀವು ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಕ್ ಹೋಗ್ಬಾರ್ದು ಮನೆ ಸಂಸದ್ರೆ. ದಯವಿಟ್ಟು ನನ್ನ ಮಾತನ್ನು ಎಷ್ಟು ಸ್ವೀಕಾರ ಮಾಡ್ತಿರೋ ಬಿಟ್ಟು ಗೊತ್ತಿಲ್ಲ ದಯವಿಟ್ಟು. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ಒಂದು ಇನ್ನ ಬರ್ತಕ್ಕಂಥ ಒಂದು ಬಜೆಟ್ನಲ್ಲಿ ನಮ್ಮ ಕಿತ್ತೂರು ಖಾನಾಪುರ ಆಯಿತು, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಾಯಿತು, ದಯವಿಟ್ಟು ಆ ಕ್ಷೇತ್ರಗಳು ಸಮಸ್ಯೆ ಸಾಕಷ್ಟು ಅನುದಾನಗಳನ್ನ ಮೀಸಲಿಡ್ಸೋಕ್ಕೆ ಪ್ರಯತ್ನ ಪಡಿ. ಜೊತೆಗೆ ಏನು ಈಗ ರೈಲ್ವೆದಾಗದೆ ಅದನ್ನ ನೆನೆದಿಗೆ ಬಿದ್ದಿದೆ, ಅದನ್ನ ದಯವಿಟ್ಟು ತಾವು ಪಾಸ್ಟ್ ಮಾಡಿಸಿ, ಮತ್ತೆ ಹಲವಾರು ಸಮಸ್ಯೆಗಳು ಕೂಡಿದ ಮಹದಾವಿ ಅಂತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆ ಮಾಡಿ. ಒಂದು ಚುಕ್ಕಿ ಪ್ರಶ್ನೆ ಕೇಳಿಲ್ವಲ್ರಿ ನೀವು, ಒಂದು ಚುಕ್ಕಿ ಪ್ರಶ್ನೆ ನಿಮ್ಗೆ. ಅಲ್ಲಿಗೆ ಜನತೆಯ ಓಟ್ ಮಾತ್ರ ಬೇಕಾಯ್ತು, ಆದ್ರೆ ನಿಮ್ಗೆ ಜನತೆಯ ಒಂದ್ ರೀತಿ ಹಿತಾಸಕ್ತಿ ಅಥವಾ ಕ್ಷೇತ್ರದ ಅಭಿವೃದ್ಧಿ ಬೇಕಾಗಿಲ್ವಾ ನಿಮ್ಗೆ? ಹಾಗಾಗಿ ದಯವಿಟ್ಟು ಸ್ವಲ್ಪ ಕೆಲಸ ಮಾಡಿ ಜನಪರವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನನ್ನ ಮಾತು ಎಷ್ಟು ಸ್ವೀಕಾರ ಮಾಡ್ತಿರೋ ಗೊತ್ತಿಲ್ಲ, ದಯವಿಟ್ಟು ಈ ರೀತಿ ಕೆಲಸ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.